ನೆಲಮಂಗಲ ತಾಲೂಕಿನ 20 ಗ್ರಾಮ ಪಂಚಾಯಿತಿಗಳ ಒಟ್ಟು 164 ಕ್ಷೇತ್ರಗಳಲ್ಲಿ 320 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಂತಿಮವಾಗಿ 990 ಅಭ್ಯರ್ಥಿಗಳು ಕಣದಲ್ಲಿದ್ದರು ಎನ್ನಲಾಗಿದೆ. ಈ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ 2020 ಗ್ರಾಮ ಪಂಚಾಯತಿ ಚುನಾವಣೆ ಏನು ನಡೀತಾ ಇದೆ, ಈ ಚುನಾವಣೆಯಲ್ಲಿ ನಾವೆಲ್ಲ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ದೇವೆ. ನಾವು ಇಲ್ಲಿ ರಿಸಲ್ಟ್ ಏನೇ ಬಂದರೂ ಅಷ್ಟೇ, ಯಾವುದೇ ಗಲಾಟೆಗಳಿಲ್ಲದೆ ಗೊಂದಲಗಳು ಇಲ್ಲದೆ ಸಮಾನವಾಗಿ ನಗ್ನಗ್ತಾ ಇರ್ತೀವಿ. ಗ್ರಾಮಸ್ಥರೆಲ್ಲ ಬರೀ ರಾಜಕೀಯ ಒಂದಿನ ಮಟ್ಟಿಗೆ ಮಾಡ್ತಾ ಇದ್ದೀವಿ. ನಾವು ರಾಜಕೀಯ ಮಾಡಿದ್ದೀವಿ, ಬೇರೆದೇನಿಲ್ಲ, ದ್ವೇಷ ಆಗಲಿ ಸುವೆ ಆಗಲಿ ಇದೇನಿಲ್ಲ. ನಮ್ಮೂರಲ್ಲಿ ಅವತ್ತಿಂದನೂ ಯಾವುದೇ ರೀತಿ ಗಲಾಟೆ ಆಗಿಲ್ಲ, ಮುಂದಿನ ಆಗೋದಿಲ್ಲ. ನಾವೆಲ್ಲ ವಿದ್ಯಾವಂತರಿದ್ದೀವಿ, ಗಲಾಟೆಗೆ ರಾಸೋದ ಕೊಡಲ್ಲ, ಚೆನ್ನಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುತೇಕ ಶಾಂತಿಯುತ ಮತದಾನ ನಡೆದಿದ್ದು, ಮತದಾರ ಪ್ರಭುಗಳು ಕೋವಿಡ್ ಸಂದರ್ಭದಲ್ಲೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತದಾನ ಮಾಡಿದ್ದಾರೆ ಎಂದು ಪಂಚಾಯಿತಿ ವ್ಯಾಪ್ತಿಯ ಅಭ್ಯರ್ಥಿಗಳು ತಿಳಿಸಿದ್ದಾರೆ. ಕೆರೆ ವಾರ್ಡ್ನಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಎಲೆಕ್ಷನ್ ನಡೀತಾ ಇದ್ದು ಮತದಾನ ನಡೀತಾ ಇದೆ. ಈ ಮತದಾನದಲ್ಲಿ ಶಾಂತಿಯುತವಾದ ಒಂದು ಮತದಾನ, ಗ್ರಾಮಸ್ಥರೆಲ್ಲರೂ ಶಾಂತಿಯುತವಾಗಿ ಬಂದು ಒಂದು ಮತದಾನವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗ ಆಲ್ರೆಡಿ ಒಂದು 75% ಮತದಾನ ಮುಗಿದಿದೆ. ನಮ್ಮ ಲೆಕ್ಕಾಚಾರದ ಪ್ರಕಾರ ಒಂದು 90-95% ಮತದಾನ ಆಗೋ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತೀವಿ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಈ ಸಲ ಅದು ಯಲಚಗೆರೆ ಗ್ರಾಮದಲ್ಲಿ ತುಂಬಾ ಶಾಂತಿಯುತವಾಗಿ ನಡೆದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದಾಜು ಒಂದು 80% ವರೆಗೂ ಮತದಾನ ನಡೆದಿದೆ.